ಪದೇ ಪದೇ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡ್ತಿರೋದೇಕೆ ಸಿಟಿ ರವಿ ಕಟೀಲು ಬಿಎಲ್ ಸಂತೋಷ್ ವಿರುದ್ಧ ರೇಣುಕಾ ಸಿಟ್ಟು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಲು ಫಿಕ್ಸ್ ಆದ್ರ ರೇಣುಕಾಚಾರ್ಯ ಮಾಜಿ ಮಂತ್ರಿ ಮಾಜಿ ಶಾಸಕ ಎಂ ಪಿ ರೇಣುಕಾಚಾರ್ಯ ಸಿಕ್ಕಾಪಟೆ ರೆಬಲ್ ಆಗಿದ್ದಾರೆ ಅವ್ರ ರೆಬಲ್ ಒಂದಿನಕ್ಕೆ ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಪ್ರತಿ ದಿನ ಬಿಜೆಪಿ ನಾಯಕರ ವಿರುದ್ಧ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಒಂದು ನಲವತ್ತೆಂಟು ಗಂಟೆಯಲ್ಲಿ ಸಾಕಷ್ಟು ಹೇಳಿಕೆಗಳು ತುಂಬಾ ರೇಣುಕಾಚಾರ್ಯ ಅವರ ಹೇಳಿಕೆಗಳು ಇಡೀ ಬಿ ಜೆ ಪಿಯಲ್ಲಿ ಒಂದು ರೀತಿ ಸಂಚಲನವನ್ನು ಉಂಟು ಮಾಡಿದ್ದಾವೆ ರೇಣುಕಾಚಾರ್ಯ ಬಿ ಜೆ ಪಿ ಬಿಡ್ತಾರಾ ಕಾಂಗ್ರೆಸ್ಗೆ ಹೋಗ್ತಾರಾ ಈ ರೀತಿಯ ಚರ್ಚೆ ಆಗ್ತಾ ಇದೆ ಅದಕ್ಕೆ ಕಾರಣ ಶೀಘ್ರದಲ್ಲೇ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಕ್ತ ಆಗುತ್ತೆ ಕಾಂಗ್ರೆಸ್ ಮುಕ್ತ ಅಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಕ್ತ ಆಗುವಂಥ ವಾತಾವರಣ ಬರುತ್ತೆ ಈ ಮಾತನ್ನು ಹೇಳಿದ್ದು ಬಿ ಜೆ ಪಿಯ ನಾಯಕ ಎಂ ಪಿ ರೇಣುಕಾಚಾರ್ಯ ಅದಾದ ಮೇಲೆ ಯಾರು ಬಕೀಟ್ ಹಿಡಿತಾರೋ ಅವರನ್ನು ಬಿ ಜೆ ಪಿ ಬೆಳೆಸ್ತಾರೆ ಬಿಜೆಪಿ ನಾಯಕರ ವಿರುದ್ಧ ಈ ರೀತಿಯಾಗಿ ಎಂ ಪಿ ರೇಣುಕಾಚಾರ್ಯ ವಾಗ್ದಾಳಿಯನ್ನು ಮಾಡಿದರು ಇದು ಎರಡನೇ ಹೇಳಿಕೆ ಇನ್ನು ಮೋದಿ ಹೆಸರನ್ನು ಹೇಳಿಕೊಂಡು ಗೆಲ್ಲೋದಲ್ಲ ಸ್ವಪಕ್ಷದ ನಾಯಕರು ತಮ್ಮ ಸಾಮರ್ಥ್ಯದ ಮೇಲೆ ಗೆಲ್ಲಬೇಕು ಮೋದಿ ಹೆಸರಲ್ಲಿ ಗೆಲ್ಲಕ್ಕೆ ಇವರೇ ಬೇಕಾ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದು ಕೂಡ ರೇಣುಕಾಚಾರ್ಯ ಸೊ ಜೊತೆಗೆ ಬಿಜೆಪಿ ಕಚೇರಿಯಿಂದಲೇ ಬಿಜೆಪಿಯ ಬೆಂಗಳೂರಿನ ಪಿಯ ಕೇಂದ್ರ ಕಚೇರಿ ಒಂದು ರೀತಿ ಗಾಸಿಫ್ ಸೆಂಟರ್ ಥರ ಆಗಿದೆ ಸೊ ಬಿ ಜೆ ಪಿಯ ಕಚೇರಿಯಿಂದಲೇ ನಾನು ಕಾಂಗ್ರೆಸ್ಗೆ ಹೋಗ್ತೀನಂತೆ ಈ ರೀತಿಯ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಮಾನ್ಯ ಎಂ ಪಿ ರೇಣುಕಾಚಾರ್ಯ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಇದರ ಜೊತೆಗೆ ಭ್ರಮೆಯಲ್ಲಿರ್ತಕ್ಕಂಥ ದುರಹಂಕಾರಿ ಬಳಿ ನಾನು ಮಾತನಾಡಲ್ಲ ಈ ರೀತಿಯಾಗಿ ಹೇಳಿದ ಯಾರಿಗೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಅದು ಸಿ ಟಿ ರೇವಿಯವರನ್ನ ಉದ್ದೇಶವನ್ನು ರಿಟೆಕ್ ಅದು ಸಿ ಟಿ ರವಿಯರನ್ನ ಉದ್ದೇಶ ಇಟ್ಕೊಂಡು ಅವರ ವಿರುದ್ಧ ರೇಣುಕಾಚಾರ್ಯ ಈ ರೀತಿಯಾಗಿ ವಾಗ್ದಾಳಿ ಮಾಡಿದ್ರ ಅನ್ನೋದು ಈಗ ಸದ್ಯ ಬಿ ಜೆ ಪಿಯಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆ ಹಾಗಿದ್ರೆ ರೇಣುಕಾಚಾರ್ಯ ಬಿ ಎಸ್ ಯಡಿಯೂರಪ್ಪ ಅವರ ಪರಮಾಪ್ತರು ಇತ್ತೀಚೆಗಷ್ಟೇ ಏನು ಬಿ ಜೆ ಪಿಯಲ್ಲಿ ಬಕೆಟ್ ಹಿಡಿದ್ರೆ ಮಾತ್ರ ಅವರನ್ನು ಬೆಳೆಸ್ತಾರೆ ಇಲ್ಲಾಂದರೆ ಬೆಳೆಸಲ್ಲ ಬಿ ವೈ ಎ ವಿಜಯೇಂದ್ರ ಅವರಿಗೆ ಯಾಕೆ ಸಾಮರ್ಥ್ಯ ಇಲ್ವಾ ಅವ್ರನ್ನ ಯಾಕೆ ಯಾರೂ ಪರಿಗಣಿಸ್ತಾ ಇಲ್ಲ ಯಡಿಯೂರಪ್ಪ ಅವರ ಮಗ ಅನ್ನೋ ಕಾರಣಕ್ಕಾಗಿ ಬಿ ವೈ ವಿಜಯೇಂದ್ರ ಅವರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಬಿ ಜೆ ಪಿಯಲ್ಲಿ ಯಲ್ಲಿ ಬಕೇಟ್ ಮಾತ್ರ ಅವರನ್ನ ಬೆಳೆಸ್ತಾರೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿದೆ ಯಾರೋ ಕಾರಣದ ಕೈಗಳು ರಾಜ್ಯ ಬಿ ಜೆ ಪಿಯನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಪರೋಕ್ಷವಾಗಿ ಸಿ ಟಿ ರವಿ ಜೊತೆಗೆ ನಳಿನ್ ಕುಮಾರ್ ಕಟೀಲು ಹಾಗೂ ಬಿ ಎಲ್ ಸಂತೋಷ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಟೀಲ್ ವಿರುದ್ಧ ಡೈರೆಕ್ಟ್ ಆಗಿನೇ ಇನ್ನೂ ಯಾಕೆ ರಾಜ್ಯಾಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿಲ್ಲ ಯಾಕೆ ಹೊಸ ರಾಜ್ಯಾಧ್ಯಕ್ಷನ ನೇಮಕ ಮಾಡಿಲ್ಲ ಅನ್ನೋದು ರೇಣುಕಾಚಾರ್ಯ ಅವರ ಆಕ್ರೋಶ ಮತ್ತು ಆರೋಪದ ಮಾತುಗಳು ಇದೆಲ್ಲವನ್ನು ನೋಡ್ತಾ ಇದ್ರೆ ಸದ್ಯ ಕೇವಲ ಬಿ ಜೆ ಪಿ ಅಷ್ಟೇ ಅಲ್ಲ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ವಲಯದಲ್ಲೂ ಕೂಡ ರೇಣುಕಾಚಾರ್ಯ ಎಲ್ಲೋ ಬಿ ಜೆ ಪಿ ಬಿಡೋದು ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ ರೇಣುಕಾಚಾರ್ಯ ಬಿ ಜೆ ಪಿ ಬಿಡೋದು ಪಕ್ಕನಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಎಲ್ಲವೂ ಅಂದುಕೊಂಡಂತೆ ಆದರೆ ಶೀಘ್ರವೇ ರೇಣುಕಾಚಾರ್ಯ ಕಾಂಗ್ರೆಸ್ ಜಾಯಿನ್ ಆಗಬಹುದು ಇತ್ತೀಚಿಗಷ್ಟೇ ದಾವಣಗೆರೆ ಉಸ್ತು ಇತ್ತೀಚಿಗಷ್ಟೇ ದಾವಣಗೆರೆ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಭೇಟಿಯಾಗಿ ಚರ್ಚೆ ಮಾಡಿದರು ಎಂ ಪಿ ರೇಣುಕಾಚಾರ್ಯ ಅದಕ್ಕೂ ಮುನ್ನ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಎಲ್ಲರನ್ನು ಕೂಡ ಭೇಟಿಯಾಗಿ ಚರ್ಚೆ ಮಾಡಿ ಹೋಗಿದ್ರು ಇದಕ್ಕೆ ಯಾವುದೇ ರೀತಿಯ ಬೇರೆ ಅರ್ಥವನ್ನು ಕಲ್ಪಿಸೋ ಅಗತ್ಯ ಇಲ್ಲ ಹೊನ್ನಾಳಿ ಕ್ಷೇತ್ರ ತುಂಬ ಮಳೆ ಆಗದೆ ಬರಪೀಡಿತ ಆಗ್ತಾ ಇದೆ ಹಾಗಾಗಿ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕನ್ನು ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಹಾಗಾಗಿ ಕಂದಾಯ ಸಚಿವ ಕೃಷ್ಣ ಬೈರಗ್ರನ್ನು ಕೂಡ ಭೇಟಿಯಾಗಿದೆ ಇದರಲ್ಲಿ ತಪ್ಪೇನಿದೆ ಸಿ ಎಮ್ ಆಗುತ್ತಪ್ಪ ಡಿ ಸಿ ಎಮ್ ಭೇಟಿ ಆಗುತ್ತಪ್ಪ ಭೇಟಿಯಾದ ತಕ್ಷಣ ಕಾಂಗ್ರೆಸ್ಗೆ ಹೋಗ್ತಾರಂತೆ ಬಿ ಜೆ ಪಿಲಿ ಅಸಮಾಧಾನ ಅಂತೆ ಹೌದು ಬಿ ಜೆ ಪಿಯಲ್ಲಿ ಅಸಮಾಧಾನ ಇದೆ ಹಾಗನ್ಬಿಟ್ಟು ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳಿಲ್ಲ ಬಿ ಜೆ ಪಿ ನಾಯಕರು ಮಾಡಿರತಕ್ಕಂಥ ಎಡವಟ್ಟುಗಳಿಂದ ಇವತ್ತು ಪಕ್ಷ ಈ ರೀತಿ ಹೀನಾಯ ಸ್ಥಿತಿಯನ್ನು ತಲುಪಿದೆ ಅನ್ನೋದು ರೇಣುಕಾಚಾರ್ಯ ಅವರ ಮಾತುಗಳು ಈ ಹಿಂದೆ ಯಡಿಯೂರಪ್ಪ ಅವರ ಪರವಾಗಿ ಬ್ಯಾಟ್ ಬೀಸಿ ಬಿ ಜೆ ಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದಾಗ ಅಣ್ಣಾಮಲೆ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ರು ಕಟೀಲ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದರು ಬಿ ಎಲ್ ಸಂತೋಷ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದರು ಎಲೆಕ್ಷನ್ ರಿಸಲ್ಟ್ ಬಂದ ಒಂದು ವಾರಕ್ಕೇ ಆಗ ರೇಣುಕಾಚಾರ್ಯಗೆ ಬಿ ಜೆ ಪಿಯಿಂದ ನೋಟಿಸನ್ನು ಕೂಡ ಜಾರಿ ಮಾಡಿದರು ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಅಂತ ಬಟ್ ಡೋಂಟ್ ಕೇರ್ ಮಾಸ್ಟರ್ ರೇಣುಕಾಚಾರ್ಯ ಅದು ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಂಡಿಲ್ಲ ಮತ್ತೊಮ್ಮೆ ವಾಗ್ದಾಳಿಯನ್ನು ಶುರು ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದರು ಈ ಗ್ಯಾಪನ್ನು ರಿಕವರಿ ಮಾಡಿ ಎಲ್ಲ ಹೇಳಿಕೆಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರತಿದಿನ ಸುದ್ದಿಗೋಷ್ಠಿ ಮಾಡ್ತಾರೆ ಬಿ ಜೆ ಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ದರೆ ಬಹುಶಃ ರೇಣುಕಾಚಾರ್ಯ ಬಿ ಜೆ ಪಿಯಿಂದ ಒಂದು ಕಾಲು ಹೊರಗಡೆ ಇಟ್ಟಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ಗೆ ಜಾಯ್ನ್ ಆಗಬಹುದು ನೋಡ್ತಾ ಇರಿ ಯಡಿಯೂರಪ್ಪ ಅವರು ತಮ್ಮ ಶಿಷ್ಯಂದ್ರನ್ನ ಕಾಂಗ್ರೆಸ್ ಕಳಿಸ್ತಾ ಇದ್ದಾರಂತೆ ಅನ್ನೋ ಒಂದು ಟಾಕ್ ಕೂಡ ಇದೆ ಸೊ ನೀವೇನು ಹೇಳ್ತೀರಾ ರೇಣುಕಾಚಾರ್ಯ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ